ಸುಮಾರು ಒಂದು 20 ವರ್ಷಗಳ ಹಿಂದೆ ನಮ್ಮ ತಂದೆಯವರಿಗೆ ಒಂದು ಕೆಲಸಕ್ಕೆ ಹೋದ ಮನೆಯಲ್ಲಿ ಬ್ರೈನ್ ಹೆಮರೇಜ್ ಆಯಿತು. ಆ ಹೊತ್ತಿಗೆ ಗುತ್ತಿಗಾರಿಂದ ನಮ್ಮ ಡಾಕ್ಟರ್ ಕಾಮತ್ರವರು ಬಂದಿದ್ದರು, ಒಂದು ವಾಹನದಲ್ಲಿ ಬಂದಿದ್ದರು. ಅವರು ಡಾಕ್ಟ್ರ್ ಬಂದು ನೋಡಿಬಿಟ್ಟು ಎಲ್ಲ ಟ್ರೀಟ್ಮೆಂಟ್ ಮಾಡಿ ಹೇಳಿದರು, ನೀವು ಪುತ್ತೂರು ಅಥವಾ ಮಂಗಳೂರಿಗೆ ಕರ್ಕೊಂಡೋಗಿ, ಇದು ಖಂಡಿತ ಸಕ್ಸಸ್ ಆಗ್ತದೆ ಅಂತ. ಬಹುಶಃ ನಾವು ನಮ್ಮ ತಂದೆಯವರನ್ನು ಅದೇ ಬಂದ ವಾಹನದಲ್ಲಿ ಕರ್ಕೊಂಡು ಹೋಗಲಿಕ್ಕೆ ನಾವು ತಯಾರಾದವು. ಅಷ್ಟೊತ್ತಿಗೆ ಆ ವಾಹನದವರು, ಇವರನ್ನು ಕರ್ಕೊಂಡು ಹೋದರೆ ಜೀವಕ್ಕೆ ಅಪಾಯ ಇದೆ, ಅರ್ಧದಲ್ಲಿ ಜೀವ ಹೋಗ್ತದೆ ಹೇಳುವಂಥ ಒಂದು ಭಯದಿಂದ ನಮ್ಮ ತಂದೆಯವರನ್ನು ಕರ್ಕೊಂಡು ಹೋಗಲಿಲ್ಲ. ಹತ್ತುವರೆಗೆ ಆಗುವಾಗ ಈ ಇನ್ಸಿಡೆಂಟ್ ಆಗಿತ್ತು. ಸುಮಾರು 3:30 ಹೊತ್ತಿಗೆ, ಮಧ್ಯಾಹ್ನದ 3:30 ಹೊತ್ತಿಗೆ ನಮ್ಮ ತಂದೆಯವರನ್ನು ಒಂದು ನಮ್ಮ ಊರಿನ ಒಂದು ಅವರ ಅಜೀಬ್ ಇತ್ತು ಅದರಲ್ಲಿ ಕರ್ಕೊಂಡು ಹೋಗಿ ನಂತರ ಒಂದು 48 ದಿವಸಗಳ ಕಾಲ ನನ್ನ ತಂದೆಯವರು ಬದುಕಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ನನ್ನ ಮನೆಯಲ್ಲಿ ಆದಂಥ ಪರಿಸ್ಥಿತಿ ಯಾವ ಮನೆಗೆ ಕೂಡ ಆಗಬಾರ್ದು ಹೇಳುವಂಥ ಒಂದು ನೇರ ಉದ್ದೇಶವನ್ನು ಇಟ್ಟುಕೊಂಡು ಒಂದು 7 ಜನರ ತಂಡವನ್ನು ಮಾಡಿಕೊಂಡು ನಾವು ಅದನ್ನು ಕಾನೂನು ಪ್ರಕಾರವಾಗಿ ನೋಂದಾವಣೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ಒಂದು ಅಕೌಂಟೆಂಟನ್ನು ಇಟ್ಟುಕೊಂಡಿದ್ದೇವೆ. ಎಲ್ಲ ವಿಚಾರಗಳನ್ನು ಕೂಡ ನಾವು ಕಾನೂನುಬದ್ಧವಾಗಿ ಮಾಡಿಕೊಂಡಿದ್ದೇವೆ. ನಮಗೆ ಒಂದು ಆ್ಯಂಬುಲೆನ್ಸ್ ಅನ್ನು ತಗೊಂಡು ಸೇವೆ ಯಾವ ಥರ ಮಾಡಬೇಕು ಅಂತೇಳುವಂಥದ್ದನ್ನು ನಾವು ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೇವೆ. ಕೊರೋನಾ ಸಂದರ್ಭದಲ್ಲಿ ಕೂಡ ನಾವು ತುಂಬ ಕಷ್ಟವನ್ನು ಅನುಭವಿಸಿದ್ದೇವೆ. ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡಿದ್ದೇನೆ. ಪಕ್ಷೆ ಪಾಸಿಟಿವ್ ಇರುವವರನ್ನು ಧೈರ್ಯವಾಗಿ ನಾನು ನನ್ನ ರಿಕ್ಷಾದಲ್ಲಿ ಕರ್ಕೊಂಡು ಹೋಗಿದ್ದೇನೆ. ನನ್ನ ಜೀವದ ಹಂಗನ್ನು ತೊರೆದು ನಾನು ಸೇವೆಯನ್ನು ಕೊಟ್ಟಿರ್ತೇನೆ. ಬಹುಶಃ ಆ ಹೊತ್ತಿನಲ್ಲಿ ನಮ್ಮ ಕೈಯಲ್ಲಿ ಒಂದು ಆ್ಯಂಬುಲೆನ್ಸ್ ವಾಹನ ಇದ್ದಿದ್ದರೆ ಇನ್ನೂ ನಮಗೆ ಸುಲಭವಾಗ್ತಿತ್ತು. ಯಾಕೆಂದರೆ ರಿಕ್ಷಾದಲ್ಲಿ ಕರ್ಕೊಂಡು ಹೋಗೋದು ಅಷ್ಟು ಸುಲಭದ ವಿಚಾರಗಳು. ಆದರೂ ತುಂಬ ಜನರಿಗೆ ಉಚಿತವಾಗಿ ಒಂದು ನನ್ನ ರಿಕ್ಷಾದ ಮುಖಾಂತರ ಸೇವೆಯನ್ನು ಕೊಟ್ಟಿದ್ದೇನೆ. ನಾನೊಬ್ಬ ರಿಕ್ಷಾ ಚಾಲಕನಾಗಿ ತುಂಬ ವರ್ಷದಿಂದ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಇದೊಂದು ನನ್ನ ಕನಸಲ್ಲ, ಈ ಸಮಾಜದ ಕನಸು ಆ್ಯಂಬುಲೆನ್ಸ್ ಸೇವೆ. ಈ ಸೇವೆಗೆ ನಮಗೆ ತುಂಬ ಧನ ಸಹಕಾರ ಬೇಕಾಗಿದೆ. ಈಗಾಗಲೇ ಸ್ಪಂದನೆ ಕೂಡ ಸಿಕ್ಕಿದೆ. ಇನ್ನೂ ಹೆಚ್ಚಿನ ಒಂದು ಸ್ಪಂದನೆ ನೀವೆಲ್ಲರೂ ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಾವು ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಈ ಒಂದು ಗುತ್ತಿಗಾರು ಗ್ರಾಮ ಗುತ್ತಿಗಾರು ಆಸ್ಪಾಸ್ ಅಂದರೆ ಸುಮಾರು ಒಂದು 7 ಗ್ರಾಮಗಳಿಗೆ ಬಹು ಮುಖ್ಯವಾಗಿ ಬೇಕಾಗಿರೋ ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ನಮ್ಮ ಒಂದು ಟ್ರಸ್ಟ್ ಮುಖಾಂತರ ಪ್ರಾರಂಭ ಮಾಡಬೇಕು ತಿಳ್ಕೊಂಡು ನಾವೊಂದು 7 ಜನರ ತಂಡವನ್ನು ಕಟ್ಟಿಕೊಂಡು ಇಲ್ಲಿ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆಯೇ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು, ಆದರೆ ಈಗ ಒಂದು ಬರ್ತಾ ಬರ್ತಾ ಎಲ್ಲ ದಾನಿಗಳು ನಿಮ್ಮ ಒಂದು ಇದಕ್ಕೆ ಕೈ ಜೋಡಿಸ್ತೇವೆ ತಿಳ್ಕೊಂಡು ಅವರ ಕೈಲಾದಷ್ಟು ನಾವು ಇಂತಿಷ್ಟು ಕೇಳೋದಿಲ್ಲ, ಎಷ್ಟಾಗುತ್ತೋ ಅಷ್ಟು ಒಂದು ದಿವಸದ ಸಂಬಳ ಏನಾಗುತ್ತೆ ಅದನ್ನು ಕೇಳಿಕೊಂಡು ಕೊಟ್ಟುಕೊಂಡು ನಮಗೆ ಒಂದು ಎಲ್ಲರೂ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀರ, ಖಂಡಿತವಾಗಿ ನಾವು ಇದ್ದೇವೆ ತಿಳ್ಕೊಂಡು ಒಂದು ಕೈ ಜೋಡಿಸ್ತಾ ಇದ್ದೀರ.